ಸಮಾಜ ವಿಜ್ಞಾನ ತರಗತಿಗಳಿಗೆ ಆತ್ಮೀಯವಾದಂತಹ ಸ್ವಾಗತ ವಿದ್ಯಾರ್ಥಿಗಳೇ. ಈಗಾಗಲೇ ನಾವು ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಒಂದು ವಿಡಿಯೋವನ್ನ ವೀಕ್ಷಣೆಯನ್ನ ಮಾಡಿದ್ದೇವೆ. ವಿದ್ಯಾರ್ಥಿಗಳೇ, ಗ್ರಾಮೀಣ ಅಭಿವೃದ್ಧಿ ಅಂದ್ರೆ ಏನು? ಗ್ರಾಮೀಣ ಅಭಿವೃದ್ಧಿಯ ಒಂದು ಅವಶ್ಯಕತೆ ಏನು, ಆ ಉದ್ದೇಶ ಏನು, ಗ್ರಾಮೀಣ ಅಭಿವೃದ್ಧಿ ಯಾಕೆ, ಗ್ರಾಮಗಳು ಅಭಿವೃದ್ಧಿ ಆಗಬೇಕು ಅದರ ಉದ್ದೇಶ ಏನು, ಮತ್ತೆ ಗ್ರಾಮೀಣ ಅಭಿವೃದ್ಧಿಯ ಮಹತ್ವವೇನು ಅನ್ನೋ ಒಂದು ವಿಚಾರವನ್ನ ನಾವು ನಿನ್ನೆಯ ಅಥವಾ ಇದಕ್ಕಿಂತ ಮುಂಚಿನ ವಿಡಿಯೋದಲ್ಲಿ ಬಹಳಷ್ಟು ಸುವಿಸ್ತಾರವಾಗಿ ಅರ್ಥೈಸಿಕೊಂಡಿದ್ದೇವೆ. ಹೀಗೆ ಇವತ್ತಿನ ತರಗತಿಯಲ್ಲಿ ವಿದ್ಯಾರ್ಥಿಗಳೇ, ನಾವು ವಿಕೇಂದ್ರೀಕರಣ 1993-73ನೇ ತಿದ್ದುಪಡಿಯ ಅನ್ವಯ ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಅವಕಾಶವನ್ನ ಮಾಡಿಕೊಡಲಾಯಿತು. ಪಂಚಾಯತ್ ರಾಜ್ ವ್ಯವಸ್ಥೆಗೆ ಅವಕಾಶವನ್ನ ಮಾಡಿಕೊಡಲಾಯಿತು. ಆ ನಿಟ್ಟಿನಲ್ಲಿ ತಳಹದಿಯಿಂದಲೇ ಜನತೆಯ ಅಭಿವೃದ್ಧಿ ಆಗಬೇಕು ಅನ್ನೋ ಉದ್ದೇಶದಿಂದ ಈ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಜಾರಿಗೊಳಿಸಲಾಯಿತು. ಅಂದ್ರೆ ಏಕರೂಪದ ವ್ಯವಸ್ಥೆಗಳು ಅನ್ನೋ ಒಂದು ನಿಟ್ಟು. ಹಾಗೆಯೇ ಇಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯ ಲಕ್ಷಣಗಳನ್ನ ನೋಡೋಣ. ಯಾವ ರೀತಿಯಾಗಿ ಪಂಚಾಯತ್ ರಾಜ್ ವ್ಯವಸ್ಥೆ ಲಕ್ಷಣಗಳನ್ನ ಒಳಗೊಂಡಿದೆ? ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಅಂತ ಹೇಳಿ ನಾವು ಪಂಚಾಯತಿಯ ಹಂತಗಳನ್ನ ನೋಡ್ತಾ ಇದ್ದೀವಿ. ಹಾಗಿದ್ರೆ ಈ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಆಡಳಿತವನ್ನ ಹೇಗೆ ವಿಕೇಂದ್ರೀಕರಣಗೊಳಿಸಲಾಗಿದೆ ಅಂದ್ರೆ, ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ ಮತ್ತೆ ಜಿಲ್ಲಾ ಪಂಚಾಯತಿಯ ಬಗ್ಗೆ ಹೀಗೆ ಮೂರು ಹಂತದ ಪಂಚಾಯತಿ ವ್ಯವಸ್ಥೆಗಳನ್ನ ನಾವು ನೋಡಲಾಗಿದೆ. ಗ್ರಾಮ ಪಂಚಾಯತಿ ತಳಹದಿ ಅಂತ ಹೇಳಬಹುದು. ತಳಹದಿ ಗ್ರಾಮ ಪಂಚಾಯತಿ ತಳಹದಿ ಅಂತ ನಾವು ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ನೇರ ಮತ್ತು ನಿಯಮಿತ ಚುನಾವಣೆಗಳು, ನೇರ ಮತ್ತು ನಿಯಮಿತವಾದಂತಹ ಚುನಾವಣೆಗಳು, ನೇರ ಮತ್ತು ನಿಯಮಿತವಾದಂತಹ ಚುನಾವಣೆಗಳು ಅಂತ ನಾವು ಹೇಳಬಹುದು. ನಂತರ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ, ಮಹಿಳೆಯರಿಗಾಗಿ ಸ್ಥಾನ, ಮೀಸಲಾತಿಗಳನ್ನ ನೀಡಲಾಗುವುದರ ಮೂಲಕ ಎಲ್ಲರಿಗೂ ರಾಜಕೀಯ ಪ್ರಜ್ಞೆಯನ್ನ ಈ ಒಂದು ಚುನಾವಣೆಗಳಲ್ಲಿ ನಾವು ನೋಡಬಹುದು. ವಿದ್ಯಾರ್ಥಿಗಳೇ, ಇದು ತಳಹದಿಯಿಂದಲೇ ನಾವು ಗ್ರಾಮ ಪಂಚಾಯತಿಗಳನ್ನ ನೋಡ್ತಾ ಹೋದ್ರೆ, ನೀವು ನೋಡ್ರಿ ಗ್ರಾಮ ಪಂಚಾಯತಿಗಳ ಎಲೆಕ್ಷನ್ ಚುನಾವಣೆಗಳು ನಡೆಯುವಷ್ಟು ಭರಾಟೆಯಲ್ಲಿ ನಾವು ಬೇರೆ ಬೇರೆ ಚುನಾವಣೆಗಳನ್ನ ನೋಡೋದಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಇನ್ವಾಲ್ವ್ಮೆಂಟ್ ಅಂದ್ರೆ ಆ ಒಂದು ಚುನಾವಣೆಗಳಲ್ಲಿ ಜನರ ಭಾಗವಹಿಸುವಿಕೆಯ ಒಂದು ಅಂಶ ಹೆಚ್ಚಾಗಿರುತ್ತೆ. ಆ ನಿಟ್ಟಿನಲ್ಲಿ ಗ್ರಾಮ ಪಂಚಾಯತಿಗಳನ್ನ ನಾವು ನೋಡೋದೇ ಅಲ್ಲ, ಬಹಳಷ್ಟು ವಿಸ್ತೃತವಾದಂತಹ ವಿಚಾರವನ್ನ ನಾವು ನೋಡಬಹುದು. ಇನ್ನು ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿಗಳಲ್ಲೂ ಸಹ ನೇರ ಮತ್ತು ಚುನಾವಣೆಗಳಿರ್ತವೆ. ಪ್ರತಿ ಚುನಾವಣೆಯಲ್ಲೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಮಹಿಳಾ ಮೀಸಲಾತಿಗಳಿರೋದ್ರಿಂದ ಪ್ರತಿಯೊಂದು ವರ್ಗದವರಿಗೂ ರಾಜಕೀಯ ಪ್ರಜ್ಞೆಯನ್ನ ಮೂಡಿಸುವಲ್ಲಿ ಏನಾಗಿದೆ, ಈ ಚುನಾವಣೆಗಳು, ಈ ಪಂಚಾಯತ್ ರಾಜ್ ವ್ಯವಸ್ಥೆಗಳು ಅನುಕೂಲವನ್ನ ಮಾಡಿಕೊಟ್ಟಿದೆ. ಇನ್ನು ಹಣಕಾಸು, ಆಡಳಿತಾತ್ಮಕ, ಮುಂಗಡ ಪತ್ರ, ಲೆಕ್ಕ ಪರಿಶೋಧಿಸುವ ಜವಾಬ್ದಾರಿಗಳ ನೀಡಿಕೆಯು ಆಯಾ ಗ್ರಾಮ ಪಂಚಾಯತಿಗಳಿಗೆ ನೀಡಲಾಗಿದೆ. ವಿದ್ಯಾರ್ಥಿಗಳೇ, ಹಣಕಾಸಿನ ನಿರ್ವಹಣೆ, ಮುಂಗಡ ಪತ್ರ, ಆಡಳಿತವನ್ನ ಮಾಡೋದು, ಲೆಕ್ಕ ಪರಿಶೋಧನೆಯನ್ನ ಮಾಡೋದು, ಇದೆಲ್ಲವನ್ನೂ ಸಹ ಯಾರು ವಹಿಸಿಕೊಡಲಾಗಿದೆ, ಗ್ರಾಮ ಪಂಚಾಯತಿಗಳಿಗೆ ವಹಿಸಿ ಕೊಡಲಾಗಿದೆ. ತಾಲೂಕುಗಳಲ್ಲಿ ತಾಲೂಕು ಪಂಚಾಯತಿಗಳಿಗೆ, ಜಿಲ್ಲೆಗಳಲ್ಲಿ ಜಿಲ್ಲಾ ಪಂಚಾಯತಿಗಳಿಗೆ ವಹಿಸಿ ಕೊಡಲಾಗಿದೆ ಅಂತ ನಾವು ಹೇಳಬಹುದು. ಇದು ಕಾರ್ಯ
ಕಾರ್ಯನಿರ್ವಾಹಕ ಮತ್ತು ಇತರೆ ಸಿಬ್ಬಂದಿಯ ನೀಡಿಕೆಯನ್ನು ಸಹ ನಾವು ನೋಡಬಹುದು. ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಕಾರ್ಯಗಳು ಹೇಗೆ ಸುಲಲಿತವಾಗಿ ನಡೆಯೋದಕ್ಕೆ ಅಧಿಕಾರಿ ವರ್ಗವನ್ನು ಸಹ ಏನ್ ಮಾಡಲಾಗಿದೆ ಶುರು ಮಾಡಲಾಗಿದೆ. ಪಂಚಾಯಿತಿಯನ್ನ ವಿಸರ್ಜಿಸುವಾಗ ಅನುಸರಿಸಬೇಕಾದ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ಳಲೇಬೇಕು. ಹೀಗೆ ವಿಸರ್ಜನೆಗೊಂಡ 6 ತಿಂಗಳ ಒಳಗೆನೆ ಕಡ್ಡಾಯವಾಗಿ ಚುನಾವಣೆಯನ್ನ ನಡೆಸಲೇಬೇಕಾಗುತ್ತದೆ. ಯಾವುದೋ ಒಂದು ಕಾರಣದಿಂದ ಪಂಚಾಯಿತಿಗಳು ವಿಸರ್ಜನೆ ಆಗ್ತವೆ. ವಿಸರ್ಜನೆ ಆದಂತಹದಲ್ಲಿ 6 ತಿಂಗಳ ಒಳಗೆ ಕಡ್ಡಾಯವಾಗಿ ಏನ್ ಮಾಡಲೇಬೇಕು ಚುನಾವಣೆಗಳನ್ನ ನಡೆಸಲೇಬೇಕು. ನಮ್ಮ ಕರ್ನಾಟಕದಲ್ಲಿ 30 ಜಿಲ್ಲಾ ಪಂಚಾಯಿತಿ ಗಳನ್ನು ನಾವು ಕಾಣ್ತೇವೆ. ಹಾಗೆಯೇ ತಾಲೂಕು ಪಂಚಾಯಿತಿಗಳು ಎಷ್ಟಿದಾವಪ್ಪ ಅಂದ್ರೆ 176 ತಾಲೂಕು ಪಂಚಾಯಿತಿಗಳು ಮತ್ತೆ ಗ್ರಾಮ ಪಂಚಾಯಿತಿಗಳು ಸುಮಾರು 6022 ಗ್ರಾಮ ಪಂಚಾಯಿತಿಗಳು. ಹಾಗಿದ್ರೆ ಇಲ್ಲಿ ನೋಡಿ 30 ಜಿಲ್ಲೆಗಳಿದಾವೆ, 30 ಜಿಲ್ಲಾ ಪಂಚಾಯಿತಿ, 176 ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿಗಳು 6022 ಇದಾವೆ ಅಂತ ನಾವು ಹೇಳಬಹುದು. ಇನ್ನು ಈ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಈ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ ಏನು ಅನ್ನೋದನ್ನ ನಾವು ನೋಡದೆ ಅದೇ ಪಂಚಾಯತ್ ರಾಜ್ ವ್ಯವಸ್ಥೆಯಿಂದಾಗಿ ಪ್ರತಿಯೊಬ್ಬರೂ ಸಹ ಏನ್ ಮಾಡಲಾಗಿದೆ ಗ್ರಾಮಗಳಲ್ಲಿ ಮತ್ತು ಅದರ ಅಭಿವೃದ್ಧಿಯಲ್ಲಿ ಪಾಲ್ಗೊಳ್ಳುವಂತೆ ಮಾಡಲಾಗಿದೆ. ನಾನು ನಿಮ್ಗೆ ಹೇಳಿದ್ರೆ ಪ್ರತಿಯೊಂದು ವರ್ಗಕ್ಕೂ ರಾಜಕೀಯ ಜ್ಞಾನವನ್ನ ಕೊಡೋದಷ್ಟೇ ಅಲ್ಲದೆ ವಿದ್ಯಾರ್ಥಿಗಳೇ ಬಹಳಷ್ಟು ಜ್ಞಾನದ ಜೊತೆಗೆ ಅಭಿವೃದ್ಧಿಯ ಕಾರ್ಯಗಳನ್ನ ಜನರ ಮುಖಾಂತರವೇ ನಡೀತಾ ಇರೋದ್ರಿಂದ ಇದು ಹೆಂಗಾಗಿದೆಪ್ಪ ಅಂದ್ರೆ ಒಟ್ಟಾರೆಯಾಗಿ ಜನರು ಜನರಿಂದ ಜನರಿಗೋಸ್ಕರ ಮಾಡುವಂತಹ ಸೇವೆ ಈ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆಗಳ ಮೂಲಕ ಪರಿಪೂರ್ಣವಾಗಿ ಮುಟ್ಟುತ್ತಾ ಇದೆ ಅಂತ ನಾವು ಹೇಳಬಹುದು. ಬಡತನದ ನಿರ್ಮೂಲನೆ, ಜೀವನೋಪಾಯದ ಭದ್ರತೆ, ಸಾರ್ವಜನಿಕ ಸೌಕರ್ಯಗಳನ್ನ ಒದಗಿಸೋದು, ಅವುಗಳ ಯೋಜನೆಯನ್ನ ಅನುಷ್ಠಾನಗೊಳಿಸುವುದೇ ಈ ಪಂಚಾಯತ್ ರಾಜ್ ವ್ಯವಸ್ಥೆ ಸಂಸ್ಥೆಯ ಮುಖ್ಯ ಉದ್ದೇಶ. ಅಂದ್ರೆ ಬಡತನವನ್ನ ಕಡಿಮೆ ಮಾಡಬೇಕು, ಜೀವನಕ್ಕೆ ಜೀವನೋಪಾಯ ಮಾಡೋದಕ್ಕೆ ಒಂದು ಭದ್ರತೆಯನ್ನು ಒದಗಿಸಬೇಕು, ಮೂಲಭೂತ ಸೌಕರ್ಯಗಳನ್ನ ನೀಡಬೇಕು. ಹಾಗಿದ್ರೆ ವಿದ್ಯಾರ್ಥಿಗಳೇ ನಾವು ಯಾವುದನ್ನ ಯಾವ ಮೂಲಭೂತ ಸೌಕರ್ಯಗಳು ಅಂತ ಹೇಳಿ ಕರಿತೇವೆ? ಯಾವುದನ್ನ ಮೂಲಭೂತ ಸೌಕರ್ಯಗಳು ಅಂತ ಹೇಳಿ ಕರಿತೇವೆ? ಯಾರಾದ್ರೂ ಹೇಳ್ತೀರ? ಆಹಾರ, ವಸತಿ, ಬಟ್ಟೆ, ಶಿಕ್ಷಣ, ಕುಡಿಯಲು ಶುದ್ಧವಾದಂತಹ ನೀರು, ವೈದ್ಯಕೀಯ ವ್ಯವಸ್ಥೆ, ಇವೆಲ್ಲವೂ ಕೂಡ ಏನಪ್ಪ ಅಂದ್ರೆ ಮೂಲಭೂತ ವ್ಯವಸ್ಥೆಗಳು ಅಂತ ನಾವು ಹೇಳಬಹುದು. ಇವು ಅಟ್ಲೀಸ್ಟ್ ಜನರಿಗೆ ಆಹಾರ, ಬಟ್ಟೆ, ವಸತಿ, ಶಿಕ್ಷಣ, ಕುಡಿಯಲು ಶುದ್ಧವಾದ ನೀರು, ಆರೋಗ್ಯ, ಇವು ಬೇಕೇ ಬೇಕು. ಇವು ನೀರ್ಸ್ ಅಂದ್ರೆ ಬೇಕಾಗಿರುವಂತಹ ಮೂಲಭೂತ ಸೌಲಭ್ಯಗಳು. ಇವುಗಳಿಲ್ಲದೆ ಬದುಕು ಬಹಳಷ್ಟು ಕಷ್ಟ. ಇವುಗಳನ್ನ ಒದಗಿಸುವಂತಹ ಜವಾಬ್ದಾರಿ ಮತ್ತು ಮಹತ್ವಗಳನ್ನ ನಾವು ಈ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ನೋಡಬಹುದು. ಆಯಾ ಪಂಚಾಯತ್ಗಳಿಗೆ ಅನುಗುಣವಾದಂತೆ ಅಲ್ಲಿಯ ಜನರಿಗೆ ಮೂಲಭೂತ ಸೌಕರ್ಯಗಳನ್ನ, ಜೀವನದ ಭದ್ರತೆಯನ್ನ, ಬಡತನವನ್ನ ಕಡಿಮೆ ಮಾಡುವಂತಹ ಈ ಮಹತ್ತರವಾದಂತಹ ಪಾತ್ರವನ್ನ ಈ ಪಂಚಾಯತ್ ವ್ಯವಸ್ಥೆಗಳು ಮಾಡಲೇಬೇಕಾದಂತಹ ಪರಿಸ್ಥಿತಿಗಳು ಬಂದು ಒದಗಿದಾವೆ ಅಂತ ನಾವು ಹೇಳಬಹುದು. ನಂತರ ಅದರ ಜೊತೆಗೆ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣ, ವಯಸ್ಕರ ಶಿಕ್ಷಣ, ತಾಂತ್ರಿಕ ಅಭಿವೃದ್ಧಿ ಇವುಗಳ ಹೊಣೆಯನ್ನು ಸಹ ಒಳಗೊಂಡಿದೆ. ಆರೋಗ್ಯ, ನೈರ್ಮಲ್ಯ ಸೌಲಭ್ಯಗಳು ಮುಂತಾದ ಮಾನವ ಸಂಪನ್ಮೂಲವನ್ನು ಅಭಿವೃದ್ಧಿಪಡಿಸುವಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಅಥವಾ ಪಂಚಾಯತ್ ಸಂಸ್ಥೆಗಳು ಕಾರ್ಯನಿರ್ವಹಿಸಲೇ ಬೇಕಾಗಿದೆ ಅಂತ ನಾವು ಹೇಳಬಹುದು.
ಒಬ್ಬ ವ್ಯಕ್ತಿ ಬರೀ ವ್ಯಕ್ತಿಯಾಗಿರದೆ ಆ ವ್ಯಕ್ತಿ ಆ ದೇಶಕ್ಕೆ ಸಂಪನ್ಮೂಲ ಆಗಿರಬೇಕು ಆ ವ್ಯಕ್ತಿ ಆ ದೇಶಕ್ಕೆ ಸಂಪನ್ಮೂಲ ಆಗಿರಬೇಕು ಹಾಗಿದ್ರೆ ಆ ವ್ಯಕ್ತಿ ಹೇಗಿರಬೇಕು ಉತ್ತಮ ಆರೋಗ್ಯವನ್ನು ಹೊಂದಿರಬೇಕು ಶಿಕ್ಷಣವನ್ನ ಪಡೆದಿರಬೇಕು ಮತ್ತೆ ಆತನಿಗೆ ಬೇಕಾಗುವಂತಹ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದ್ರೆ ಆ ವ್ಯಕ್ತಿ ಏನಾಗ್ತಾನೆ ಮಾನವ ಸಂಪನ್ಮೂಲವಾಗಿ ಪರಿಣಮಿಸ್ತಾನೆ ಮಾನವ ಸಂಪನ್ಮೂಲವಾಗಿ ಪರಿಣಮಿಸ್ತಾನೆ ನಾವೀಗಾಗಲೇ 9ನೇ ತರಗತಿಯಲ್ಲಿ ಮಾನವ ಸಂಪನ್ಮೂಲದ ಬಗ್ಗೆ ತಿಳಿದುಕೊಂಡಿದ್ದೇವೆ ಮಾನವನ ಶ್ರಮ ವಿಭಜನೆಯ ಬಗ್ಗೆನೂ ಸಹ ತಿಳಿದುಕೊಂಡಿದ್ದೇವೆ ಹೌದಾ ಇಲ್ಲಿ ಯಾವ ವ್ಯಕ್ತಿಗೆ ಯಾವ ರೀತಿಯಾದಂತಹ ಅರ್ಹತೆ ಕೌಶಲ್ಯದ ಪರಿಣಿತಿ ಕೆಲಸ ಮಾಡುವ ಒಂದು ಏನಂತ ಕೆಲಸ ಮಾಡುವಂತ ಒಂದು ಚಾಣಾಕ್ಷತೆ ಯಾರು ಇರ್ತತೋ ಆ ಕೆಲಸ ಏನಾಗುತ್ತೆ ಪರಿಪೂರ್ಣವಾಗುತ್ತೆ ಒಂದ್ ವೇಳೆ ನನಗೆ ಅನಾರೋಗ್ಯ ಇದೆ ಆರೋಗ್ಯನೇ ಸರಿಯಿಲ್ಲ ಹೌದಾ ಆರೋಗ್ಯನೇ ಸರಿಯಿಲ್ಲ ಅಂದಾಗ ನಾನು ಯಾವ ಕೆಲಸವನ್ನ ಮಾಡೋದಕ್ಕೆ ಸಾಧ್ಯ ನನ್ನಲ್ಲಿ ಬಹಳಷ್ಟು ಜ್ಞಾನ ಇದೆ ಬಟ್ ನನ್ನ ಆರೋಗ್ಯನೇ ಸರಿಯಿಲ್ಲ ಹೌದಾ ನಾನು ಕಷ್ಟ ಪುಷ್ಟನಾಗಿದ್ದೇನೆ ದೃಢಕಾಯನಾಗಿದ್ದೇನೆ ಆದ್ರೆ ನನ್ನ ತಲೆಯಲ್ಲಿ ಜ್ಞಾನನೇ ಇಲ್ಲ ಅಂದಾಗ ನಾವು ಮಾನವ ಸಂಪನ್ಮೂಲ ಆಗೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಮಾನವ ಸಂಪನ್ಮೂಲ ಆಗ್ಬೇಕು ಅಂದ್ರೆ ನಮಗೆ ಬೇಕಾಗಿರುವಂತಹ ಮೂಲಭೂತ ಅಂಶಗಳು ಆರೋಗ್ಯ ಶಿಕ್ಷಣ ಅದು ಎಂತ ಶಿಕ್ಷಣ ಬೇಕು ವೃತ್ತಿಪರ ಶಿಕ್ಷಣಗಳು ಕೌಶಲ್ಯಾಧಾರಿತ ಶಿಕ್ಷಣಗಳನ್ನ ಪಡಿಬೇಕು ಇದರಿಂದ ಏನಾಗುತ್ತೆ ನಾವು ಯಾವುದಾದ್ರೂ ಒಂದು ಕೆಲಸದಲ್ಲಿ ತೊಡಗುತ್ತೇವೆ ಈ ಕೆಲಸದಲ್ಲಿ ತೊಡಗಿದಾಗ ನಮ್ಗೆ ಏನಾಗುತ್ತೆ ನಮ್ಮ ಇನ್ಕಮ್ ನಮ್ಮ ಆದಾಯ ಏನಾಗುತ್ತೆ ಹೆಚ್ಚಾಗುತ್ತೆ ನಮ್ಮ ಆದಾಯ ಹೆಚ್ಚಾದಂತೆ ಆದಂತೆ ನಮ್ಮ ಕುಟುಂಬ ಏನಾಗುತ್ತೆ ಆರ್ಥಿಕವಾಗಿ ಸಬಲರಾಗ್ತವೆ ಆರ್ಥಿಕವಾಗಿ ನಮ್ಮ ಕುಟುಂಬ ಸಬಲ ಆದ್ರೆ ನಾವೇನ್ ಮಾಡ್ತೇವೆ ರಾಷ್ಟ್ರಕ್ಕೆ ಆದಾಯವನ್ನು ಕಟ್ಟೋ ಮಟ್ಟಿಗೆ ಬರ್ತೇವೆ ರಾಷ್ಟ್ರ ಆದಾಯ ಹೆಚ್ಚಾದಂತೆ ತಲವರಮಾನ ಹೆಚ್ಚಾದಂತೆ ರಾಷ್ಟ್ರದ ಆದಾಯವೂ ಸಹ ಹೆಚ್ಚಾಗುತ್ತೆ ರಾಷ್ಟ್ರದ ಆದಾಯ ಹೆಚ್ಚಾದ್ರೆ ದೇಶ ಅಭಿವೃದ್ಧಿಯತ್ತ ಸಾಗ್ತಾ ಹೋಗುತ್ತೆ ಹಾಗಾಗಿ ದೇಶವನ್ನ ಅಭಿವೃದ್ಧಿಯತ್ತ ಸಾಗಿಸುವಲ್ಲಿ ಈ ಪಂಚಾಯಿತಿಗಳ ಪಾತ್ರ ಬಹಳಷ್ಟು ಮುಖ್ಯವಾಗಿದೆ ಅಂತ ನಾವು ಹೇಳಬಹುದು ಆ ನಿಟ್ಟಿನಲ್ಲಿ ಅನೇಕ ಯೋಜನೆಗಳನ್ನ ಇವತ್ತು ಪಂಚಾಯಿತಿಗಳು ನಡೆಸ್ತಾ ಇದ್ದಾವೆ ಗ್ರಾಮ ಪಂಚಾಯಿತಿಗಳಲ್ಲಿ ಗ್ರಾಮ ಸಭೆಯು ಅತ್ಯಂತ ಮಹತ್ವದ ಸಂಸ್ಥೆಯಾಗಿದೆ ಕನಿಷ್ಠ 6 ತಿಂಗಳಿಗೊಮ್ಮೆ ಗ್ರಾಮ ಸಭೆಯನ್ನ ನಡೆಸ್ತಾರೆ ವಿದ್ಯಾರ್ಥಿಗಳೇ ನಿಮಗೆಲ್ಲ ಗೊತ್ತಿದೆ ನಿಮ್ಮೂರಿಗೆ ಡಂಗೂರ ಸಾರ್ತಾರೆ ಅನ್ಸುತ್ತೆ ಪ್ರತಿ 6 ತಿಂಗಳಿಗೊಮ್ಮೆ ನಾಳೆ ಎಲ್ಲರೂ ಗ್ರಾಮ ಪಂಚಾಯತಿ ಹತ್ರ ಬರ್ಬೇಕಪ್ಪ ನಾಳೆ ಗ್ರಾಮ ಸಭೆಯನ್ನ ಕರೆಯಲಾಗಿದೆ ಅಂತ ಹೇಳಿ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಡಂಗೂರವನ್ನ ಸಾರ್ತಾರೆ ಅದೇ ಊರಿನ ಮುಖಂಡರಿಗೆ ಗ್ರಾಮೀಣ ಪಂಚಾಯತಿ ಸದಸ್ಯರಿಗೆ ಮೆಮೋಗಳನ್ನ ಅಥವಾ ಏನ ಪತ್ರಗಳನ್ನು ಸಹ ನೀಡ್ತಾರೆ ಗೊತ್ತಿದೆ ಅಂತ ಅನ್ಸುತ್ತೆ ಇನ್ನು ಈ ರೀತಿಯಾಗಿ ಗ್ರಾಮಗಳ ಒಂದು ಸಭೆಯನ್ನ ಮಾಡೋದು ತುಂಬಾ ಪ್ರಮುಖವಾಗಿದೆ ಆ ಗ್ರಾಮ ಸಭೆಯಲ್ಲಿ ಗ್ರಾಮಸ್ಥರು ಮತದಾರರು ಸದಸ್ಯರಾಗಿರ್ತಾರೆ ಇವರೆಲ್ಲ ಏನ್ ಮಾಡ್ತಾರೆ ಅಭಿವೃದ್ಧಿ ಹೇಗಾಗಬೇಕು ಏನು ಎಲ್ಲದರ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ ಸ್ಥಳೀಯ ಯೋಜನೆಗಳನ್ನ ಸಿದ್ಧಪಡಿಸೋದು ಪಂಚಾಯತ್ ರಾಜ್ ಸಂಸ್ಥೆಗಳ ಒಂದು ಮಹತ್ವದ ಕಾರ್ಯವಾಗಿದೆ ಅಂತ ಹೇಳಬಹುದು ಹಾಗೆ ಗ್ರಾಮಗಳ ಅಭಿವೃದ್ಧಿಗೆ ಸಂಬಂಧಿಸಿದ ಕಾರ್ಯಯೋಜನೆಗಳನ್ನ ನಿರ್ಣಯ ಮಾಡಿಕೊಳ್ಳುತ್ತಾ ಗ್ರಾಮ ಸಭೆಯನ್ನ ನಡೆಸ್ತಾರೆ ಪ್ರತಿಯೊಂದು ಅಧಿಕಾರಿಯೂ ಸಹ ಆ ಗ್ರಾಮ ಸಭೆಯಲ್ಲಿ ಹಾಜರಾಗಿರ್ತಾರೆ ಶಿಕ್ಷಣಾಧಿಕಾರಿಗಳು ಕೃಷಿ ಅಧಿಕಾರಿಗಳು ರಸ್ತೆ ಅಧಿಕಾರಿ ಏನೇನೇ ಎಲ್ಲೆಲ್ಲ ಅಧಿಕಾರಿಗಳು ಇರ್ತಾವ ಆ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಆ ಎಲ್ಲ ಅಧಿಕಾರಿಗಳು ಆ ಗ್ರಾಮ ಸಭೆಯಲ್ಲಿ ಹಾಜರಿರ್ತಾರೆ ನಮ್ಮ ಕುರುತು ಕುಂದು ಕೊರತೆಗಳನ್ನ ಅವ್ರಿಗೆ ಹೇಳಿದ್ರೆ ಪಿಡಿಒ ಅವರ ಮುಖಾಂತರ ಅವರಿಗೆ ತಿಳಿಸಲಾಗುತ್ತೆ ಅವುಗಳನ್ನ ಬಗೆಹರಿಸುವಲ್ಲಿ ಯಶಸ್ವಿಯನ್ನು ಸಹ ನಾವು ಕಾಣ್ತಾ ಇದ್ದೇವೆ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಪಿಡಿಒ ಅಂದ್ರೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಂತ ಅರ್ಥ ಆಗುತ್ತಲ್ಲ ಪಿಡಿಒ ಅಂತ ಹೇಳ್ತಾರೆ ಗ್ರಾಮಗಳಲ್ಲಿ ಅವ್ರನ್ನ ನಾವು ಪಿಡಿಒ ಅಂತ ಅವರು ಅಧಿಕಾರಿಗಳು ಗ್ರಾಮ ಪಂಚಾಯತಿಯಲ್ಲಿ ಕಂಡು ಬರ್ತಾರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಉದ್ಯೋಗ ನಿರ್ಮಾಣ ಹಾಗೂ ಬಡತನದ ನಿರ್ಮೂಲನೆಗೋಸ್ಕರ ಪಂಚಾಯತ್ ಸಂಸ್ಥೆಗಳಲ್ಲಿ ಪರಿಣಾಮಕಾರಿಯಾಗಿ
ಅನುಷ್ಠಾನಗೊಳಿಸಿದಂತಹ ಒಂದು ವ್ಯವಸ್ಥೆ ಅಂದ್ರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ. ಇದು ಬಡತನ ಮತ್ತು ನಿರುದ್ಯೋಗವನ್ನ ಹೋಗಲಾಡಿಸಲು ಸಾಧ್ಯವಿದೆ ಅನ್ನೋದ್ರ ಮೂಲಕ ಏನ್ ಮಾಡಲಾಯಿತು, ಕನಿಷ್ಠ ಬಡ ಜನರಿಗೆ ಕನಿಷ್ಠ ಒಂದು ವರ್ಷದಲ್ಲಿ 100 ದಿನಗಳಾದ್ರೂ ಅವ್ರೇನ್ ಮಾಡ್ಬೇಕು, ಕೆಲಸದಲ್ಲಿ ತೊಡಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ನರೇಗಾ ಯೋಜನೆಗಳು ಹಾಗೆ ಅನೇಕ ಯೋಜನೆಗಳನ್ನ ಕೈಗೆತ್ತಿಕೊಳ್ಳುವುದರ ಮೂಲಕ ಅವರನ್ನ ಕೆಲಸದಲ್ಲಿ ತೊಡಗಿಸಲಾಯಿತು, ಉದ್ಯೋಗದಲ್ಲಿ ತೊಡಗಿಸಲಾಯಿತು. ವಿದ್ಯಾರ್ಥಿಗಳೇ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಬೇಕು ಅಂದ್ರೆ ನಿಮ್ಮ ಯೂಟ್ಯೂಬ್ ಚಾನೆಲ್ ಗಳಲ್ಲಿ ನೀವೇನ್ ಮಾಡಿ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂತ ನೀವು ಟೈಪ್ ಮಾಡಿದ್ರೆ ಇದ್ರ ಬಗ್ಗೆ ಬಹಳಷ್ಟು ಮಾಹಿತಿ ಸಿಗುತ್ತೆ. ಇನ್ನೂ ಕೂಡ ಇದರ ಒಂದು ಫಲಾನುಭವಿಗಳು ನೀವು ಆಗಿಲ್ಲ ಅಂದ್ರೆ, ನಿಮ್ಮ ಪಂಚಾಯತ್ ವ್ಯವಸ್ಥೆಗಳು ನಿಮಗೆ ಇದನ್ನು ತಿಳಿಸಿಲ್ಲ ಅಂದ್ರೆ ನೀವೇನ್ ಮಾಡ್ರಿ, ಅದರ ಬಗ್ಗೆ ಪಂಚಾಯತಿ ಅಧಿಕಾರಿಗಳನ್ನ ಸಂಪರ್ಕಿಸಿ ನೀವು ಸಹ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಬಹುದು. ನೀವು ಸಹ ವರ್ಷದಲ್ಲಿ 100 ದಿನಗಳ ಮೇಲೆ ಕೆಲಸವನ್ನ ಮಾಡಬಹುದು ಅಂತ ನಾವು ಹೇಳಬಹುದು. ನಂತರ ವಸತಿಗೋಸ್ಕರ ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಅಂಬೇಡ್ಕರ್ ವಾಲ್ಮೀಕಿ ವಸತಿ ಯೋಜನೆ, ಆಶ್ರಯ ಯೋಜನೆಗಳನ್ನ ಜಾರಿಗೊಳಿಸಲಾಯಿತು. ಯಾರಿಗೆ ವಾಸವಾಗೋದಕ್ಕೆ ಮನೆ ಇಲ್ಲೋ ಅಂತವರಿಗೆ ಸರ್ಕಾರ ಇಂತಹ ವಸತಿ ಯೋಜನೆಗಳನ್ನ ಮಾಡಿಕೊಡ್ಲಾಯಿತು ಅಂತ ನಾವು ಹೇಳಬಹುದು. ನಮ್ಮ ಹಳ್ಳಿಗಳಲ್ಲಿ ಇಂತಹ ಒಂದು ವಸತಿ ಯೋಜನೆಗಳಿರುವಂತಹ ಮನೆಗಳಿಗೆ ಪ್ಲಾಟ್ ಅಂತ ಹೇಳಿ ಕರೀತಾರೆ, ಜನತಾ ಪ್ಲಾಟು, ಆಶ್ರಯ ಪ್ಲಾಟು, ಅಂಬೇಡ್ಕರ್ ವಾಲ್ಮೀಕಿ ಪ್ಲಾಟು ಹೀಗೆ ಕರೀತಾ ಹೋಗ್ತಾರೆ. ಯಾರಿಗೆ ಮನೆ ಇರಲ್ಲ ಅಂತವರಿಗೆ ಮನೆಗಳೇನಾಗಿರ್ತವೆ ಅಲರ್ಟ್ ಆಗಿರ್ತವೆ, ಹಾಗೆ ದುಡ್ಡನ್ನು ಸಹ ಕೊಡ್ತಾರೆ. ದುಡ್ಡನ್ನು ಕೊಟ್ಟು ಅದನ್ನ ನಾವು ಕಟ್ಟಿಸ್ಕೋಬೇಕಾಗುತ್ತದೆ. ಹೌದಾ, ಗ್ರಾಮಗಳಲ್ಲಿ ಪಡಿತರ ವ್ಯವಸ್ಥೆಯನ್ನ ಬಲಪಡಿಸಿ ಅರ್ಹ ಬಡವರಿಗೆ ಆಹಾರ ಧಾನ್ಯಗಳು ಸಮರ್ಪಕವಾಗಿ ದೊರೆಯುವಂತೆ ಮಾಡುವುದು ಪಂಚಾಯತಿಗಳ ಮುಖ್ಯವಾದಂತಹ ಕೆಲಸ. ಈ ಪಡಿತರ ವ್ಯವಸ್ಥೆ ಬಗ್ಗೆ ನಾವು ಹೇಳೋದಾದ್ರೆ, ವಿದ್ಯಾರ್ಥಿಗಳೇ ನಿಮ್ಗೆಲ್ಲ ಗೊತ್ತಿರುತ್ತೆ, ಇವತ್ತು ಪಡಿತರ ವ್ಯವಸ್ಥೆ ನಿಜವಾದ ಬಡವರಿಗೆ ಸೇರ್ತಾ ಇದ್ರಿ. ಅದು ಯಾರು ಶ್ರೀಮಂತರದಾರೋ ಅವರಿಗೆ ಮತ್ತೆ ಮತ್ತೆ ಆ ಪಡಿತರ ವ್ಯವಸ್ಥೆ ಏನಾಗ್ತಾ ಇದೆ ವಿದ್ಯಾರ್ಥಿಗಳೇ, ಸೇರ್ತಾ ಇದೆ ಅಂತ ನಾವು ಹೇಳಬಹುದು. ಆ ನಿಟ್ಟಿನಲ್ಲಿ ಈ ಪಡಿತರದ ವ್ಯವಸ್ಥೆ ಯಾರು ಬಡಿಯರಿದಾರೋ, ಯಾರು ನಿರ್ಗತಿಕರಿದಾರೋ ಅವರಿಗೆ ಏನ್ ಮಾಡಬೇಕು, ಸಿಗುವಂತೆ ನಾವು ನೋಡ್ಕೊಳ್ಬೇಕು. ಈ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನ ಮಾಡಿಕೊಂಡಾಗ ಮಾತ್ರ ನಮಗೆ ಏನಾಗುತ್ತೆ, ಬಡತನದ ಒಂದು ಬೇಗೆ ಕಡಿಮೆ ಆಗ್ತಾ ಹೋಗುತ್ತೆ. ಗ್ರಾಮಗಳಲ್ಲಿ ವಯೋವೃದ್ಧರು, ಅಂಗವಿಕಲರು, ವಿಧವೆಯರಿಗೆ ಮತ್ತು ಮಾನಸಿಕ ಅಸ್ವಸ್ಥರಿಗೆ ಏನ್ ಬರುತ್ತೆ, ಹಣ ಬರುತ್ತೆ. ಆ ಹಣವನ್ನ ಏನ್ ಮಾಡಬೇಕು, ಅವರಿಗೆ ತಲುಪಬೇಕು. ಪಂಚಾಯತಿಗಳು ಏನ್ ಮಾಡಬೇಕು, ಅಂದವರನ್ನ ಗುರುತಿಸಬೇಕು ಗ್ರಾಮಗಳಲ್ಲಿ, ಯಾರು ವಯಸ್ಸಾದರಿದ್ದಾರೆ, ಯಾರು ವಿಧವೆಯರಿದ್ದಾರೆ, ಯಾರು ಅಂಗವಿಕಲರಿದ್ದಾರೆ, ಯಾರು ಮಾನಸಿಕ ಅಸ್ವಸ್ಥರಿದ್ದಾರೆ, ಇಂಥವರನ್ನ ಗುರುತಿಸಿ ಪಂಚಾಯತಿಗಳಿಗೆ ಅವರಿಗೆ ಧನ ಸಹಾಯವನ್ನ ಸರ್ಕಾರದಿಂದ ಏನ್ ನೀಡುತ್ತೋ ಅದನ್ನ ದೊರಕಿಸುವ ಕೊಡುವಂತಹ ವ್ಯವಸ್ಥೆಯನ್ನ ಸಾಮಾಜಿಕ ಕಲ್ಯಾಣ ಸೇವೆಗಳ ಮೂಲಕ ಒದಗಿಸ್ತಾ ಹೋಗ್ಬೇಕು. ಇದು ಪಂಚಾಯತಿಯ ಪ್ರಮುಖವಾದಂತಹ ಕಾರ್ಯ ಯೋಜನೆಗಳು. ನಿಮ್ಮನೇಲಿ ಏನಾದ್ರೂ 60 ವರ್ಷ ದಾಟಿದಂತಹ ವಯೋವೃದ್ಧರಿದ್ರೆ, ವಯೋವೃದ್ಧರು ವಯಸ್ಸಾದವರಿದ್ರೆ, ಮತ್ತೆ ನಿಮ್ಮನೆಗೆ ಏನಾದ್ರೂ ವಿಧವೆಯರು ಇದ್ರೆ ಅಂದ್ರೆ ಗಂಡ ಸತ್ತುವುದರು ಇದ್ರೆ, ಮತ್ತೆ ಬುದ್ಧಿಮಾನ್ಯ ಮಕ್ಕಳಿದ್ರೆ, ಮತ್ತೆ ಅಂಗವಿಕಲರಿದ್ರೆ ಪಂಚಾಯತಿಗಳ ಗಮನಕ್ಕೆ ತರಬೇಕು. ಆ ಒಂದು ಪಂಚಾಯತಿಗಳ ಗಮನಕ್ಕೆ ತಂದ್ರೆ ಅವರಿಗೆ ಸರ್ಕಾರದಿಂದ ಬಹಳಷ್ಟು ಧನ ಸಹಾಯಗಳು ಆಗ್ತಾ ಹೋಗ್ತೈತಿ. ಈಗ ನೋಡ್ರಿ, ವಯಸ್ಸಾದವರಿಗೆ 1 ತಿಂಗಳಿಗೆ 1,000 ರೂಪಾಯಿ ಅಂತ ಬರುತ್ತೆ. ಅದೆಷ್ಟು ಉಪಯೋಗ ಅಂದ್ರೆ, ವಯಸ್ಸಾದಂತಹ ಜೀವಗಳಿಗೆ ಗುಳಿಗೆಗೋ, ಔಷಧಿಗೋ, ಅವ್ರು ಅಡ್ಡಾಡೋದಕ್ಕೋ ಏನಕ್ಕೂ ಒಂದು ಸಹಾಯ ಆಗುತ್ತೆ ನಿಜವಾಗ್ಲು. ಆ ಒಂದು ಯೋಜನೆ ಸಂಧ್ಯಾ ಸುರಕ್ಷಾ ಯೋಜನೆ ಇದೆಲ್ಲ, ಆ ಯೋಜನೆಯನ್ನ ನೆನೆಸ್ಕೊಂಡಾಗೆಲ್ಲ ನಾವು ನಮ್ಮ ಭಾರತ ಸರ್ಕಾರಕ್ಕೆ ಕೈ ಎತ್ತಿ ಮುಗಿಬೇಕು ಅಂತ ಅನ್ಸುತ್ತೆ. ಈಗ ನಾವು
ಶಕ್ತಿ ಏನ್ಮಾಡುತ್ತೆ, ದುಡಿದು ಹಣವನ್ನು ಗಳಿಸ್ತವೆ. ಆದ್ರೆ ಇವತ್ತು ವೃದ್ಧರ ಒಂದು ಸ್ಥಿತಿನೇ ನಮ್ಮ ದೇಶದಲ್ಲಿ ಬಹಳಷ್ಟು ಹೀನಾಯ ಸ್ಥಿತಿ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳೇ, ಯಾರು ಕೂಡ ನಿಮ್ಮ ವಯಸ್ಸಾದಂತಹ ತಂದೆ ತಾಯಿಗಳನ್ನಾಗಲಿ, ನಿಮ್ಮ ವಯಸ್ಸಾದಂತಹ ಅಜ್ಜ ಅಜ್ಜಿಗಳನ್ನ ಹೀನಾಯವಾಗಿ ಯಾರು ಸಹ ನೋಡ್ಬೇಡ್ರಿ. ದಯಮಾಡಿ ಅವರನ್ನ ಚೆಂದಾಗಿ ನೋಡ್ಕೊಳ್ರಿ, ಅವರಿಗೆ ಪ್ರೀತಿ ವಿಶ್ವಾಸವನ್ನ ಕೊಡ್ರಿ. ಸಾಧ್ಯವಾದಷ್ಟು ಅವರಿಗೆ ಏನ್ ಬೇಕು ಅನ್ನೋದನ್ನ ಕೊಡ್ತಾ ಹೋಗಿ. ಅರ್ಥ ಆಗುತ್ತಲ್ಲ ನಿಮ್ಗೆ, ಅನಾಥಾಶ್ರಮಗಳು, ವೃದ್ಧಾಶ್ರಮಗಳು ಇನ್ನಿರೋ ಅಷ್ಟೇ ಸಾಕು, ಮತ್ತೆ ಅವು ಬೆಳೆಯೋದು ಬೇಡ. ದಯಮಾಡಿ ಇದ್ರ ಮೂಲಕ ನಾನು ಕೇಳ್ಕೊಳ್ಳೋದಿಷ್ಟೇ, ಹಿರಿಯ ಜೀವಗಳಿದ್ರೆ ಮಾತ್ರ ನಮಗ ಅನುಭವಗಳು ಸಿಗ್ತಾ ಹೋಗ್ತವೆ, ಹೊರತು ಆ ಹಿರಿಯ ಜೀವಗಳನ್ನ ನಾವು ಕಳ್ಕೊಂಡ್ವಿ ಅಂದ್ರೆ ನಮಗೆ ಅನುಭವಗಳು ಸಿಗೋದಿಲ್ಲ ಅಂತ ಹೇಳ್ಬಹುದು. ಇನ್ನು ಮಹಿಳಾ ಸ್ವಸಹಾಯ ಸಂಘಗಳನ್ನ ಸಂಘಟಿಸಿ ಅವರನ್ನ ಉತ್ಪಾದಕ ಚಟುವಟಿಕೆಗಳಿಗೆ ಪ್ರೋತ್ಸಾಹವಂತೆ ಮಾಡುವುದು, ಅಭಿವೃದ್ಧಿಯಲ್ಲಿ ಮಹಿಳೆಯರನ್ನ ಸಕ್ರಿಯವಾಗಿ ಭಾಗವಹಿಸುವಂತೆ ಮಾಡುವುದು, ಗ್ರಾಮೀಣ ಜಾತ್ರೆಗಳು ಹಬ್ಬ ಹರಿದಿನಗಳ ಮೂಲಕ ಸಾಮಾಜಿಕ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಪ್ರೋತ್ಸಾಹವನ್ನು ನೀಡುವುದಲ್ಲದೆ ಗ್ರಾಮೀಣ ಭಾಗದಲ್ಲಿನ ಒಂದು ಕಲೆಗಳು ಅಳಿಸದಂತೆ ದೊಡ್ಡಾಟ ಇರಬಹುದು, ಗ್ರಾಮಗಳಲ್ಲಿ ಕಬಡ್ಡಿ ಇರಬಹುದು, ಥ್ರೋಬಾಲ್ ಹಿಂಗೆ ಆಟಗಳಿರ್ಬೋದು, ಮತ್ತೆ ಕಲೆಗಳು ಜನಪದ ಕಲೆಗಳಿರ್ಬೋದು, ಹಾಡು, ಲಾವಣಿ, ಸಾಹಿತ್ಯ, ನಾಟಕ, ಇವೆಲ್ಲ ಅವೆಲ್ಲವೂ ಕೂಡ ಮರೆ ಮಾಚದಂತೆ ಅವುಗಳನ್ನ ಮತ್ತೆ ಮತ್ತೆ ಮುಂದಿನ ಪೀಳಿಗೆಗೂ ಕೂಡ ನೆನಪಿನಲ್ಲಿ ಸಂಸ್ಕೃತ ಬಿತ್ತರವಾಗುವಂತೆ ಮಾಡುವಂತಹ ಮಹಾನ್ ಜವಾಬ್ದಾರಿ ನಮ್ಮ ಪಂಚಾಯತಿಗಳಲ್ಲಿ ಇರಬೇಕು. ಗ್ರಾಮೀಣ ಭಾಗದಲ್ಲಿ ಕೃಷಿ ಜೊತೆಗೆ ಕೋಳಿ ಸಾಕಾಣಿಕೆ, ಮೀನುಗಾರಿಕೆ, ಸಾಮಾಜಿಕ ಅರಣ್ಯ ಮುಂತಾದವುಗಳನ್ನು ಅಭಿವೃದ್ಧಿಪಡಿಸೋದ್ರ ಮೂಲಕ ಜನರನ್ನ ಏನ್ ಮಾಡಬೇಕು, ಸಮಗ್ರ ಕೃಷಿಯತ್ತ ಸಾಗಿಸ್ತಾ ಹೋಗ್ಬೇಕು. ಕೆರೆಗಳ ನಿರ್ಮಾಣ, ಅವುಗಳನ್ನ ಹೂಳು ತೆಗೆಯೋದು, ಮತ್ತೆ ಕಿರಿ ಯೋಜನೆ ನಿರ್ಮಾಣಗಳ ಮೂಲಕ ಜನರನ್ನ ಏನ್ ಮಾಡ್ಕೋಬೇಕು, ಕೆಲಸದಲ್ಲಿ ತೊಡಗಿಸ್ತಾ ಹೋಗ್ಬೇಕು. ಸಣ್ಣ ಕೈಗಾರಿಕೆಗಳ, ಗುಡಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ನೀಡೋದ್ರ ಮೂಲಕ ಜನರನ್ನ ಒಟ್ಟಾರೆಯಾಗಿ ಉದ್ಯೋಗದತ್ತ ಕರೆ ಮಾಡಿದಾಗ ಅವರ ಬಡತನವೂ ಸಹ ಕಡಿಮೆ ಆಗ್ತಾ ಹೋಗುತ್ತೆ. ನಂತರ ಅಭಿವೃದ್ಧಿಯಲ್ಲಿ ಮಹಿಳೆಯನ್ನ ನಾವು ನೋಡೋದೇ ಆದ್ರೆ, ಮಾನವರ ಬದುಕಿನಲ್ಲಿ ತಾಯಿ, ಹೆಂಡತಿ, ಮಗಳು ಹೀಗೆ ಅನೇಕ ಪಾತ್ರಧಾರಿಯಾಗಿ ಹೆಣ್ಣು ಕೆಲಸವನ್ನ ಮಾಡ್ತಾ ಇರ್ತಾಳೆ, ಮಹಿಳೆ ಕೆಲಸವನ್ನು ಮಾಡ್ತಾ ಇರ್ತಾಳೆ. ಅವಳ ಕರ್ತವ್ಯ ಅಂತೂ ಹೇಳತಿರೋದು, ಮದುವೆ ಆಗೋಕ್ಕಿಂತ ಮುಂಚೆ ಮಗಳಾಗಿ ತನ್ನ ಕರ್ತವ್ಯವನ್ನ ತಾಯಿ ಮನೆಯಲ್ಲಿ ಮಾಡಿ ಬಂದ್ರೆ, ಮದುವೆಯ ನಂತರ, ವಿವಾಹದ ನಂತರ ಆಕೆ ಹೆಂಡತಿಯಾಗಿ ತನ್ನ ಕರ್ತವ್ಯವನ್ನ ಮಾಡ್ಬೇಕಾಗುತ್ತೆ. ನಂತರ ಆಕೆ ತಾಯಿ ಆದ್ಮೇಲೆ ತಾಯಿಯಾಗಿ ಕರ್ತವ್ಯನ ಮಾಡಬೇಕು, ನಂತರ ಅಜ್ಜಿಯಾಗಿ, ಹಿಂಗೆ ಒಂದೊಂದು ಸ್ಟೇಜ್ಗೆ ಒಂದೊಂದು ಕರ್ತವ್ಯವನ್ನ ಮಾಡಬೇಕಾಗುತ್ತೆ. ಮನೆಯ ಒಳಗೆ ದುಡಿಯೋದಲ್ಲದೆ ಮನೆಯ ಹೊರಗೂ ಸಹ ಇವತ್ತು ಹೆಣ್ಮಕ್ಳು ಏನ್ ಮಾಡ್ತಾ ಇದ್ರೆ, ದುಡಿತಾ ಇದ್ದಾರೆ. ವಿದ್ಯಾವಂತ ಹೆಣ್ಣು ಮಕ್ಕಳು ನೌಕರಿಯನ್ನ ಆರಿಸಿಕೊಂಡು ಹೋದ್ರೆ, ಶೈಕ್ಷಣಿಕವಾಗಿ ಹಿಂದುಳಿದಂತ ಹೆಣ್ಣುಮಕ್ಕಳು ಕಾರ್ಮಿಕಳಾಗಿ, ಕೃಷಿಕಳಾಗಿ ಕೆಲಸವನ್ನ ಮಾಡ್ತಾ ಇದ್ದಾಳೆ. ಪುರುಷರಿಗೆ ಸರಿಸಮಾನವಷ್ಟೇ ದುಡಿತಾ ಇದ್ದಾಳೆ ಇವತ್ತು ಹೆಣ್ಮಕ್ಕಳು ಅಂತ ನಾವು ಹೇಳ್ಬಹುದು. ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಮಹಿಳೆಯರ ಪಾತ್ರದ ಬಗ್ಗೆ ನಾವು ಹೇಳೋದಾದ್ರೆ, ಗ್ರಾಮೀಣ ಮಹಿಳೆ ಏನಾಗಿದ್ದಾಳಪ್ಪ ಅಂದ್ರೆ, ಸೀಮಿತ ಕೃಷಿ ಕ್ಷೇತ್ರಕ್ಕೆ ಸೀಮಿತವಾಗಿದ್ದಾಳೆ. ಇತ್ತೀಚಿನ ದಿನಗಳಲ್ಲಿ ಪುಷ್ಪ ಕೃಷಿ, ಕೋಳಿ ಸಾಕಾಣಿಕೆಯಲ್ಲಿ ಮಹಿಳೆಯರು ತಮ್ಮನ್ನ ತಾವು ತೊಡಗಿಸ್ಕೊಳ್ತಾ ಇದ್ದಾರೆ ಅಂತ ನಾವು ಕಾಣಬಹುದು. ವಿದ್ಯಾವಂತ ಮಹಿಳೆಯರು ಅರ್ಥವ್ಯವಸ್ಥೆಯ ವಿವಿಧ ಕ್ಷೇತ್ರಗಳಲ್ಲಿ ಇವತ್ತು ದುಡಿತಾ ಇದ್ದಾರೆ, ವ್ಯಾಪಾರಿಗಳಾಗ್ತಾ ಇದ್ದಾರೆ, ಶಿಕ್ಷಣ ಸಂಸ್ಥೆಗಳನ್ನ ನಡೆಸ್ತಾ ಇದ್ದಾರೆ, ಡಾಕ್ಟರ್ಸ್ ಆಗಿದ್ದಾರೆ, ವೃದ್ಧಾಶ್ರಮಗಳನ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ವಿದ್ಯಾವಂತ ಮಹಿಳೆಯರ ಸಂಖ್ಯೆ ನಿಯಂತ್ರಣದಲ್ಲಿದೆ ಅನ್ನೋ ಒಂದು ಕಾರಣವನ್ನ ಬಿಟ್ರೆ, ಮಹಿಳೆಯೂ ಕೂಡ ತನ್ನ ಪಾತ್ರವನ್ನ ಏನ್ ಮಾಡ್ತಾ ಇದ್ದಾಳೆ, ಸುಗಮವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾಳೆ. ಇವತ್ತು ಮಹಿಳೆ ರಾಜಕೀಯ ಕ್ಷೇತ್ರದಲ್ಲೂ ಕೂಡ ಛಾಪನ್ನ ಮೂಡಿಸ್ತಾ ಇದ್ದಾಳೆ ಅಂತ ನಾವು ಹೇಳ್ಬಹುದು. ಗ್ರಾಮ ಪಂಚಾಯತಿಯ ಮೊದಲಾದಂತಹ ರಾಷ್ಟ್ರಪತಿ ಭವನದವರೆಗೂ ಸರ್ಕಾರದ ನೀತಿ ರೀತಿಗಳು, ಮಹಿಳೆಗೂ ಸಹ ಜ್ಞಾನ ಇರಬೇಕು ಅನ್ನೋ ನಿಟ್ಟಿನಲ್ಲಿಯೇ ಪಂಚಾಯತ್ ರಾಜ್ ವ್ಯವಸ್ಥೆ ಚುನಾವಣೆಗಳಲ್ಲಿ ಮಹಿಳಾ ಮೀಸಲಾತಿಯನ್ನ ನಾವು ನೋಡಲಾಗಿದೆ. ಆ ಮಹಿಳಾ ಮೀಸಲಾತಿಯ ಅನ್ವಯ ಇವತ್ತು ಮಹಿಳೆಯು ಕೂಡ ರಾಜಕೀಯ ಪ್ರಜ್ಞೆಯನ್ನ ಹಿಡಿದು, ಗ್ರಾಮೀಣ ಮಹಿಳೆಯು ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದು ಗ್ರಾಮಗಳ ಅಭಿವೃದ್ಧಿಗೆ ದುಡಿತುವಂತಹ
महिले मनस गु राष्ट्रपति प्रतिभा सिंग ना विचार नमस्कबूदी हौदा नम कर्नाटक यारू कूड़ा महिला मुख्यमंत्री व्यार्थिनियरवे मनस मुंदिन दिनमान कर्नाटक महिला मुख्यमंत्री आगबहुदल सर ग्रामीण भाग महि महिला स्वसहाय संघ अस्वस्थ माड्कोंडु महिला स्वसहाय संघक महिला संघटी आर्थिकवागी सबलीकरण मे अंद्रे आर्थिकवागी स्वावलंबी बैंक लोन तक राटे मिशन अथवा यावदो हसुन्नु आर्थिकवागी सबलरागतारे ना हेळबहुदु महिळेयु सह आर्थिकवागी सबलतेयन्न ओळगोंडिदाळे हीगे महिला ವಿಚಾರವನ್ನು ನಾವು ನೋಡೋದಾದ್ರೆ ಸ್ತ್ರೀ ಶಕ್ತಿ ಯೋಜನೆಗಳು ಸ್ತ್ರೀ ಶಕ್ತಿ ಸಂಘ ಅಂತ ಮಾತಾಡಿದರಲ್ಲ ನಿಮ್ಮೂರಾಗಲ್ಲ ನಿಮ್ಮ ತಾಯಂದಿರು ಸದಸ್ಯರಾಗಿದ್ದಾರೆ ಇಲ್ಲ ವಾರಕ್ಕೆ 20 ರೂಪಾಯಿ ವಾರಕ್ಕೆ 50 ರೂಪಾಯಿ ವಾರಕ್ಕೆ 100 ರೂಪಾಯಿ ಅಂತ ಕಟ್ತಾ ಇದ್ದಾರೆ ಇಲ್ಲ ಗೊತ್ತಿದೆ ಅಲ್ಲ ನಾವು ಸ್ತ್ರೀ ಶಕ್ತಿಯಿಂದ ನಾವು 10000 ರೂಪಾಯಿ ಸಾಲ ತಂದ್ವಿ 20000 ರೂಪಾಯಿ ಸಾಲ ತಂದ್ವಿ ಅಂತ ಮಾತಾಡ್ತಿರ್ತಾರೆ ಇಲ್ಲ ಹೌದಲ್ಲ ವೆರಿ ಗುಡ್ ಮಹಿಳೆಯ ಒಂದು ಸ್ಥಾನಮಾನ ಉತ್ತಮಪಡಿಸಬೇಕು ಅಂದ್ರೆ ಈ ಬಾಲ್ಯ ವಿವಾಹ ವರದಕ್ಷಿಣೆ ಅಂತ ಕಿರುಕುಳ ಈ ಜಾತಿ ಪದ್ಧತಿ ಮೂಢನಂಬಿಕೆ ಇವುಗಳೆಲ್ಲವನ್ನ ತೊಡೆದು ಹಾಕಿದಾಗ ಮಹಿಳೆ ಪುರುಷನಷ್ಟೇ ಸಬಲೀಕರಣ ಆಗ್ತಿದಳೆ ಹಾಗಿದ್ರೆ ವಿದ್ಯಾರ್ಥಿಗಳೇ ಮಹಿಳಾ ಸಬಲೀಕರಣ ಅಂದ್ರೇನು ಮಹಿಳಾ ಸಬಲೀಕರಣ ಅಂದ್ರೆ ಮಹಿಳೆಯನ್ನ ಪುರುಷನಷ್ಟೇ ಸಾಮಾಜಿಕ ಆರ್ಥಿಕ ರಾಜಕೀಯ ಕ್ಷೇತ್ರದಲ್ಲಿ ಸಮನಾಗಿ ಕಾಣೋದನ್ನೇ ನಾವು ಮಹಿಳಾ ಸಬಲೀಕರಣ ಅಂತ ಹೇಳಿ ಕರೀತೇವೆ ಏನಂತ ಹೇಳ್ತೀವಿ ಮಹಿಳಾ ಸಬಲೀಕರಣ ಅಂತ ಹೇಳಿ ಕರೆದ್ವಿ ಈ ರೀತಿಯಾಗಿ ಮಹಿಳೆ ಮಕ್ಕಳ ಮೇಲೆ ಆಗ್ತಿರುವಂತ ಶೋಷಣೆಯನ್ನು ತಡೆ ಹಾಕಬೇಕು ಅಂದ್ರೆ ಸ್ವಚ್ಛ ಪ್ರಗತಿಪರ ಸಮಾಜವನ್ನ ಕಟ್ಟುವುದಲ್ಲಿ ಮಹಿಳೆಯರು ನೇರ ಆಗಲೇಬೇಕು ಈ ಒಂದು ನಾವೆಷ್ಟೇ ಮಹಿಳೆಯರು ನಾವೇನೇ ಮುಂದುವರಿತೀವಿ ಮುಂದೆ ಬರ್ತೀವಿ ನಾವೆಷ್ಟೇ ಸಬಲೀಕರಣವನ್ನು ಹೊಂದಿದೀವಿ ಅಂದ್ರೂ ಈ ವಿಕೃತ ಮನಸ್ಸುಗಳಿಗೆ ಬಲೆಯಾದ ಅಂದ್ರೆ ಮಹಿಳೆಯ ಸ್ಥಿತಿ ಬಹಳಷ್ಟು ಹೇಳಲಾಗದಂತ ಸ್ಥಿತಿ ಅಂತಾನೆ ನಾವು ಹೇಳಬಹುದು ಎಷ್ಟು ಗಂಭೀರ ಅಂದ್ರೆ ಇವತ್ತು ಹೆಣ್ಣುಮಕ್ಕಳನ್ನು ಹೊರಗಡೆ ಕಳಿಸೋದು ಹೆಣ್ಣುಮಕ್ಕಳನ್ನು ಬೆಳೆಸೋದು ಹೆಣ್ಣು ಹುಟ್ಟು ಅಂದ್ರೆ ಎಷ್ಟು ಕಷ್ಟ ಅಂದ್ರೆ ತಂದೆ ತಾಯಿಗಳಿಗೆ ಇವತ್ತು ಅವಳು ಸಾಕಲು ಕಷ್ಟ ಇಲ್ಲ ಅವಳನ್ನು ಕಾಯಲು ತುಂಬಾ ಕಷ್ಟ ಆಗ್ಬಿಟ್ಟಿದೆ ಇದು ನಿಜವಾದಂತಹ ಒಂದು ಸ್ಥಿತಿ ನಿಜವಾದಂತಹ ಪರಿಸ್ಥಿತಿ ಹಿಂದಿನ ಕಾಲದಲ್ಲಿ ಸಾಕೋದು ಅವಳು ಮದುವೆ ಮಾಡೋದು ಬಹಳ ಕಷ್ಟ ಅಂತಿದ್ರು ಈಗಿನ ಪರಿಸ್ಥಿತಿ ಹೇಗಿದೆ ಅಂದ್ರೆ ಸಾಕೋದಾಗ್ಲಿ ಅವಳನ್ನ ಮದುವೆ ಮಾಡೋದಾಗ್ಲಿ ಯಾವುದೇ ಕಾರಣದಿಂದ ಕಷ್ಟ ಅಲ್ಲ ಆದ್ರೆ ಹೆಣ್ಣು ಮಗುವನ್ನ ಕಾಯೋದಿದೆ ಅಲ್ಲ ಅದು ಬಹಳಷ್ಟು ಕಷ್ಟದ ಸಂಗತಿ ಆಗ್ಬಿಟ್ಟಿದೆ ವಿದ್ಯಾರ್ಥಿಗಳೇ ಸಹೋದರ ಸಹೋದರಿ ಅನ್ನೋ ಪದಗಳಿಗೆ ಅರ್ಥಗಳನ್ನು ನಾವು ಮರೀತಾ ಇದ್ದೀವಿ ವಿದ್ಯಾರ್ಥಿಗಳೇ ತಾಯಿ ಹೆಂಡತಿ ಹೆಣ್ಣಿನ ಬಗ್ಗೆನ ಗೌರವಗಳನ್ನ ಇವತ್ತು ನಾವು ಬೇರೆ ಸಹಿತ ಕೇಳ್ತಾ ಇದ್ದೀವಿ ವಿದ್ಯಾರ್ಥಿಗಳೇ ಸಣ್ಣ ಕಂದಮ್ಮನಿಂದ ಹಿಡಿದು ವಯಸ್ಸಾದ ಮುದುಕಿಯರನ್ನು ಸಹ ಇವತ್ತು ವಿಕೃತ ಮನಸ್ಸುಗಳು ಹೇಗ್ ಬೇಕೋ ಹಾಗೆ ನಡೆಸ್ಕೊಂತ ಇದ್ದಾರೆ ಎಷ್ಟು ಅವಮಾನ ಅಲ್ಲ ಇಂತಹ ಒಂದು ಪುಣ್ಯ ಭೂಮಿಯಲ್ಲಿ ಅಂತಹ ಕೆಟ್ಟದಾದಂತಹ ಮನುಷ್ಯರ ಜನನವಾಗಿದ್ದಾರಲ್ಲ ಎಂತಹ ಒಂದು ಕೆಟ್ಟದಾದಂತಹ ಸಂಸ್ಕೃತಿಯನ್ನು ಪಡ್ಕೊಂಡಿದ್ದಾರಲ್ಲ ಇಂತಹ ಪುಣ್ಯ ಭೂಮಿಯಲ್ಲಿ ಹುಟ್ಟಿ ವಿದ್ಯಾರ್ಥಿಗಳೇ ನಾವು ನಮ್ಮನೆ ಹೆಣ್ಣುಮಕ್ಕಳಿಗೆ ಕಾವಲಾಗಿರೋಣ ನಮ್ಮನೆ ಹೆಣ್ಣು ಮಕ್ಕಳನ್ನು ನಾವು ರಕ್ಷಿಸೋಣ ನಮ್ಮನೆ ಹೆಣ್ಣು ಮಕ್ಕಳ ತರಾಟೆಗೆ ಯಾರಾದ್ರೂ ಬಂದ್ರೆ ನೀವು ಸಿಡಿದು ಎದ್ದೇಳ್ಬೇಕು ನಮ್ಮನೆ ಹೆಣ್ಮಕ್ಳು ಮೀನ್ಸ್ ನಮ್ಮ ಊರಿನ ಹೆಣ್ಮಕ್ಳು ನಮ್ಮ ತಾಲೂಕಿನ ಹೆಣ್ಮಕ್ಳು ನಮ್ಮ ಜಿಲ್ಲೆಯ ಹೆಣ್ಮಕ್ಳು ನಮ್ಮ ರಾಜ್ಯದ ಹೆಣ್ಮಕ್ಳು ನಮ್ಮ ದೇಶದ ಹೆಣ್ಮಕ್ಳು ನಾವು ಅದರ ಬಗ್ಗೆ ಮಾತಾಡೋಣ ಈ ರೀತಿಯಲ್ಲಿ ಹೆಣ್ಣು ಅದಕ್ಕೋಸ್ಕರ ಹೆಣ್ಣೊಂದು ಕಲಿತರೆ ಶಾಲೆಯನ್ನು ತರದಂತೆ ಹೆಣ್ಣಿಗೆ ಶಿಕ್ಷಣವನ್ನು ಕೊಡೋದಷ್ಟೇ ಅಲ್ಲದೆ ಸಂಸ್ಕಾರವನ್ನು ಕೊಡೋದ್ರ ಮೂಲಕ ನಾವು ಹೆಣ್ಣು ಮಕ್ಕಳ ಒಂದು ವಿಚಾರವನ್ನ ಮತ್ತೊಂದು ಕ್ಲಾಸ್ ಅಲ್ಲಿ ಮತ್ತೆ ನಾವು ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ
ವಿದ್ಯಾರ್ಥಿಗಳೇ ನಮ್ಮೂರಿನಲ್ಲಿ ನಿಮ್ಮೂರಾಗ ಯಾವ್ಯಾವ ಮಹಿಳಾ ಸಹಾಯ ಸಂಘಗಳಿದವಲ್ಲ ಅವುಗಳಿಗೆ ಭೇಟಿ ಕೊಟ್ಟು ಅವುಗಳ ಬಗ್ಗೆ ಬರ್ಕೊಂಡು ಬರಬೇಕು. ಯಾರ ಸದಸ್ಯರು ಎಷ್ಟು ದುಡ್ಡನ್ನು ಹಾಕ್ತೀರಿ, ನೀವೆಷ್ಟೆಷ್ಟು ಸಾಲ ತಗ್ಸ್ಕೊಂಡಿದ್ರಿ, ಆ ಸಾಲದಿಂದ ನೀವೇನೆಲ್ಲ ಯೋಜನೆಗಳನ್ನ ಹಾಕೊಂಡಿದ್ದೀರಿ, ಏನ್ ಮಾಡೋದ್ರ ಬಗ್ಗೆ ಏನ್ ಮಾಡ್ಕೊಂಡ್ಬರ್ಬೇಕು ನೀವು ಬರೆದುಕೊಂಡು ಬರಬೇಕು. ಬರೀತಿರಲ್ಲ ವಿದ್ಯಾರ್ಥಿಗಳೇ ಈ ವಿಚಾರವನ್ನು ತಿಳ್ಕೊಂಡ್ಬರ್ತಿರಲ್ಲ, ಓಕೆ ವೆರಿ ಗುಡ್. ಹಾಗೆ ಅಭ್ಯಾಸದ ಪ್ರಶ್ನೆಗಳನ್ನು ಸಹ ಬರ್ಕೊಂಡು ಬರಬೇಕು. ಪಿಟ್ಟ ಸ್ಥಳಗಳನ್ನ ಕೊಟ್ಟಿದ್ದಾರೆ, ಪಿಟ್ಟ ಪ್ರಶ್ನೆ ಉತ್ತರಗಳನ್ನ ನೀಡಿದ್ದಾರೆ, ಅವುಗಳನ್ನು ಸಹ ನೀವು ಅಭ್ಯಾಸದ ಪ್ರಶ್ನೆ ಉತ್ತರಗಳನ್ನು ಸಹ ಬರೆದುಕೊಂಡು